ಇವತ್ತು ಅಂಗನವಾಡಿ ಕಾರ್ಯಕರ್ತರ ಒಂದು ವಿದ್ಯಾ ಅರ್ಹತೆ ಹೆಚ್ಚಿಸುವ ಬಗ್ಗೆ ಏನು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತ ಆಲಪ್ಪ ಸರ್ ಸರ್ ಇದ್ದಾರೆ ಸ್ವತಃ ಬಂದು ಮಾತಾಡ್ಸೋಣ ಸರ್ ಏನು ವಿದ್ಯಾ ಅರ್ಹತೆ ಹೆಚ್ಚಿಸಿದ್ರ ಪಿ ಯು ಸಿ ಗೆ ಟೀಚರ್ ಮತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಎಸ್ ಎಲ್ ಸಿ ಅನ್ನುವಂಥದ್ದು ಏನಿದು ಸರ್ ಸಾರಾಂಶ ಇವತ್ತು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿನೂ ಒಂದು ಬಂದತೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಹಿಂದೇನೋ ಅವತ್ತು ಪ್ರಾರಂಭ ಮಾಡಿದಂಥ ಸಂದರ್ಭದೊಳಗೆ ಏನಂದರೆ ಹೆಲ್ಪರ್ಸ್ 7ನೇ ಕ್ಲಾಸು ಎಸ್ ಎಲ್ ಸಿ ಅಂತ ತೊಗೊಂಡಿದ್ರು ಬಟ್ ಇವತ್ತು ನಮಗೆ ವಿದ್ಯಾವಂತರದ ಕೊರತೆ ಎಲ್ಲಿ ಇಲ್ಲ ಇಲ್ಲ ಸಾಕಷ್ಟು ವಿದ್ಯಾವಂತರು ಅದರ ವಿದ್ಯಾವಂತರು ಇದ್ದಾಗ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕನ್ನೋ ಸರ್ಕಾರದ ಉದ್ದೇಶ ಆ ಸರ್ಕಾರದ ಉದ್ದೇಶದ ಹಿನ್ನೆಲೆಯಲ್ಲಿ ಇವತ್ತು ನಾವು ಏನಂದರೆ ಒಂದು ಅಪ್ಗ್ರೇಡ್ ಮಾಡಿದ್ದೀವಿ ಅಷ್ಟೇ ಇವತ್ತು ಕಾರ್ಯಕರ್ತರು ಮಿನಿಮಮ್ ಪಿ ಯು ಸಿ ಆಗಿರಬೇಕು ಇವತ್ತು ಹೆಲ್ಪರ್ನು ಕೂಡ ಎಸ್ ಎಲ್ ಸಿ ಆಗಿರಬೇಕು ಅನ್ನೋದು ಆ ಮಕ್ಕಳ ಮುಂದಿನ ಒಳ್ಳೆ ವಿದ್ಯೆ ಮತ್ತು ಒಳ್ಳೆ ಅಲ್ಲಿ ಅನುಕೂಲತೆ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಅದನ್ನೇ ಇವತ್ತು ಹೆಚ್ಚು ಮಾಡಿದ್ದೆವು ಸರ್ ಎಲ್ಲ ಒಂದು ಕಡೆ ಹೆಲ್ಪರ್ಗಳು ಒಂದು ಆಸೆ ಇಟ್ಕೊಂಡಿದ್ರು ಎಲ್ಲ ಒಂದು ಕಡೆ ನಾವು ಟೀಚರ್ಗಳಾಗ್ಬೋದು ಒಂದು ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡು ಎಲ್ಲ ಒಂದು ಅನುಭವದ ಮೇರೆಗೆ ಶಿಕ್ಷಕರಾಗ್ಬೋದು ಅನ್ನೋಂಥ ಆಸೆ ಹುಸಿ ಆಯ್ತಾ ಇಲ್ಲ ಇದ್ದವ್ರಿಗೆ ಏನು ಯಾರಿಗೂ ತೊಂದರೆ ಇಲ್ಲ ಈಗಾಗಲೇ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಪ್ರಮೋಷನ್ ಇರಲಿ ಇನ್ನೊಂದು ಕಡೆ ಅವ್ರಿಗೆ ಯಾವುದೂ ತೊಂದರೆ ಇಲ್ಲ ಬಟ್ ಈಗ ನಾವು ಹೊಸ ಏನೀಗ ಆಯ್ಕೆ ಮಾಡ್ಕೊಳ್ತೀವಿ ಆವಾಗ ಮಾತ್ರ ಬದಲಾವಣೆ ಇದು ಸರ್ ಏನು ಎಲ್ ಕೆ ಜಿಯನ್ನು ಈಗ ಶಾಲೆಗೆ ಕೊಡಬೇಕು ಅಂಗನವಾಡಿಗಳಿಗೆ ಬೇಡ ಅನ್ನುವಂಥದ್ದಿತ್ತು ಏನಾದರೂ ಇದ್ರ ಬಗ್ಗೆ ಏನಾದರೂ ಶಾಲೆಗಳಿಗೆ ಕೊಡುವಂಥದ್ದು ಹೊಸ ರಾಷ್ಟ್ರೀಯ ಏನು ಶಿಕ್ಷಣ ನೀತಿ ಬಂದ ನಂತರ ಅದರಲ್ಲಿ ಏನೇನು ನಮಗೆ ಕರಿಕ್ಯುಲಮ್ ಕೊಡ್ತಾರೋ ಏನೇನು ಕೊಡ್ತಾರೋ ಈಗ ಏನಂದರೆ ಅರ್ಧ ನಾವು ಮಾಡ್ತೀವಿ ಅರ್ಧ ಶಿಕ್ಷಣ ಇಲಾಖೆದವರು ಮಾಡ್ತಾರೆ ಅದನ್ನು ಅಳವಡಿಸ್ಕೊತೀವಿ ಈಗಾಗಲೇ ಅನೇಕ ಸಮಿತಿಗಳದಾವೆ ಅದಕ್ಕೆ ಸಮಿತಿಗಳು ಅಧ್ಯಯನ ಮಾಡೋಕತ್ತಾರ ಅದರ ವರದಿ ಬಂದ ನಂತರ ನಾವು ಅದಕ್ಕೊಂದು ಸ್ಪಷ್ಟವಾದಂಥ ಇದಕ್ಕೆ ಬರ್ತೀವಿ ಚಿತ್ರಣಕ್ಕೆ ಬರ್ತೀವಿ ನಾವು ಸರ್ ನೀವು ಬಂದ ಮೇಲೆ ಅಂಗನವಾಡಿ ಕಟ್ಟಡಗಳ ಒಂದು ಉತ್ತೀರ್ಣಕ್ಕೆ ಭಾಳಷ್ಟು ಒತ್ತು ಕೊಡ್ತಾ ಇದ್ದೀರಾ ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಇಡೀ ರಾಜ್ಯದಲ್ಲೇ ನಾವು ಸಾಕಷ್ಟು ಈ ವರ್ಷ ಏನಂದರೆ ಹಿಂದಿನ ನಾಲ್ಕಾರು ವರ್ಷ ಹೋಲಿಕೆ ಮಾಡಿಕೊಂಡಾಗ ಸಾಕಷ್ಟು ಈ ವರ್ಷ ಅಂಗನವಾಡಿ ಬಿಲ್ಡಿಂಗನ್ನು ಕೊಟ್ಟಿದ್ದೀವಿ ಮತ್ತು ಅದು ಅಲ್ಲದೇ ಕೂಡ ನಾವು ಹೊಸ 4244 ನಾವೇನಂದರೆ ಹೊಸ ಅಂಗನವಾಡಿಗಳನ್ನು ಪ್ರಾರಂಭ ಮಾಡಬೇಕು ಯಾಕಂತಂದರೆ ಮಕ್ಕಳ ಸಂಖ್ಯೆ ಹೆಚ್ಚಾಗೈತೆ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚು ಅನುಕೂಲತೆಯನ್ನು ಮಾಡಿಕೊಡೋದ್ರಿಂದ ಆ ಮಕ್ಕಳಿಗೆ ಅನುಕೂಲತೆ ಹಿನ್ನೆಲೆಯಲ್ಲಿ ಇವತ್ತು ನಾವು ಹೊಸ ಅಂಗನವಾಡಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಹೊಸ ಅಂಗನವಾಡಿ ಕಟ್ಟಡಗಳನ್ನು ಕೊಡ್ತಾ ಇದ್ದೀವಿ ಸರ್ ಟೀಚರ್ಸ್ಗಳಿಗೆ ಹೆಲ್ಪರ್ಗಳಿಗೆ ಏನಾದರೂ ಗಿಫ್ಟ್ ರೂಪದಲ್ಲಿ ಏನಾದರೂ ಈಗ ಇದೆಯಾ ಸರ್ ಎಲೆಕ್ಷನ್ ಹತ್ರ ಬರ್ತಾ ಇದೆ ಸರ್ಕಾರದ ವತಿಯಿಂದ ಯಾವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಸಿದ್ಧಾಂತ ಮತ್ತು ನಮ್ಮ ನಾಯಕ ನರೇಂದ್ರ ಮೋದಿಯವರು ಚುನಾವಣೆಯ ಮುನ್ನ ಯಾವುದನ್ನು ನಾವು ಆಶ್ವಾಸನೆ ಕೊಟ್ಟಿಲ್ಲ ಚುನಾವಣೆಯ ನಂತರ ನಮ್ಮ ಈ ದೇಶದ ರೈತರಿಗೆ ಕೊಟ್ಟಿದ್ರು ಕಿಸಾನ್ ಸಮ್ಮಾನ ಯೋಜನೆ ಅಂದರೆ ನಾವು ರೈತರ ಮತ್ತು ಈ ದೇಶದ ಪ್ರತಿಯೊಬ್ಬ ಜನರಿಗೂ ಕೂಡ ಏನಾದರೂ ಒಳ್ಳೇದು ಮಾಡೋದಾಗಿದ್ದರೆ ಕಾಲಕ್ಕೆ ತಕ್ಕಂಥ ಸಂದರ್ಭದೊಳಗೆ ಮಾಡ್ತೀವಿ ಈಗೇನು ಕಾಂಗ್ರೆಸ್ನವ್ರು ಕೊಡ್ತಾರಲ್ಲ ನಾನು 2000 ರೂಪಾಯಿ ಕೊಡ್ತೀನಿ ಮತ್ತು ಇನ್ನೊಂದೇನೋ ನಾನು ಮಾಡ್ತೀನಿ ಅಂತ ಈ ಥರದ ಚುನಾವಣೆ ಮುಂದೆ ಭರವಸೆ ಇರೋದು ಕಾಂಗ್ರೆಸ್ನವ್ರಿಗೆ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಚುನಾವಣೆ ಮುನ್ನ ಇಂಥ ಪೊಳ್ಳು ಭರವಸೆಗಳನ್ನು ಕೊಡೋದು ಮುಗಿ ತುಪ್ಪ ಹಚ್ಚೋದು ಕಾಂಗ್ರೆಸ್ನವ್ರಿಗೆ ಮಾತ್ರ ಅದಿರೋದು ಭಾರತೀಯ ಜನತಾ ಪಾರ್ಟಿಯವ್ರಿಗಿಲ್ಲ ಬಟ್ ಈಗಾಗಲೇ ನಾವು 6 ತಿಂಗಳಿಂದ ಒಂದು ವರ್ಷದಿಂದಲೇ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗಿರ್ಬೋದು ಅಂಗನವಾಡಿ ಸಹಾಯಕರಿಗಿರ್ಬೋದು ಹಿಂದೆ ಕಾಂಗ್ರೆಸ್ನವ್ರು ಕಸ್ಕೊಂಡಿರ್ತಕ್ಕಂಥ ಎನ್ ಪಿ ಎಸ್ ಇರ್ಬೋದು ಅವು ಎಲ್ಲಗಳನ್ನು ಕೊಟ್ಟಿವಿ ಗೌರವವನ್ನು ಹೆಚ್ಚು ಮಾಡಿವಿ ಹೀಗಾಗಿ ನಮ್ಮ ಕಾಲದಲ್ಲಿ ಸಾಕಷ್ಟು ಒತ್ತನ್ನು ಸರ್ಕಾರದಿಂದ ಆ ಇಲಾಖೆಯ ಮೂಲಕ ಕೊಟ್ಟಿದ್ದೀವಿ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳ್ತೀನಿ ಒಟ್ಟಾರೆ ವಿದ್ಯಾ ಅರ್ಹತೆ ಹೆಚ್ಚಿರುವಂಥ ಬಗ್ಗೆ ಯಾವುದೇ ಒಂದು ಅನುಮಾನ ಬೇಡ ವಿದ್ಯಾ ಅರ್ಹತೆ ಖಂಡಿತವಾಗ್ಲೂ ಅಂಗನವಾಡಿ ಮಟ್ಟದಲ್ಲಿ ಬೇಕಾಗಿರುವಂಥದ್ದು ಅನ್ನುವಂಥದ್ದು ಸ್ವತಃ ಸಚಿವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು